ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ತುಳಸಿ ಗಿಡ ನೆಡಬಹುದೇ? ತುಳಸಿಯನ್ನು ದೇವರಂತೆ ಪೂಜಿಸಿ ಅದಕ್ಕೆ ಹಬ್ಬವನ್ನು ಕೂಡ ಮಾಡಲಾಗುತ್ತದೆ. ತುಳಸಿಯನ್ನು ನಾವು ಮನೆಯಲ್ಲಿ ನೆಡುವಾಗ ಅದಕ್ಕೆ ಸಂಬಂಧಿಸಿದ ನಿಯಮಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಮನೆಯಲ್ಲಿ ಎಷ್ಟು ತುಳಸಿ ಗಿಡವನ್ನು ನೆಡಬೇಕು? ಮನೆಯಲ್ಲಿ ತುಳಸಿ ಗಿಡಗಳನ್ನು ನೆಡುವುದರ ಪ್ರಯೋಜನವೇನು ಗೊತ್ತೇ? ಮನೆಯಲ್ಲಿ ಎಷ್ಟು ತುಳಸಿ ಗಿಡವಿರಬೇಕು? ಯಾವ ತುಳಸಿ ನೆಡಬೇಕು? ತುಳಸಿ ನೆಡುವ ವಿಧಾನಗಳಿವು. ನಾವು ಯಾವುದೇ ಹಿಂದೂ ಧರ್ಮದವರ ಮನೆಗೆ ಹೋದಾಗ ಅಲ್ಲಿ ಕಡ್ಡಾಯವಾಗಿ ಏನನ್ನು ನೋಡುತ್ತೇವೋ ಇಲ್ಲವೋ, ಆದರೆ ತುಳಸಿ ಗಿಡವನ್ನು ನೋಡಿಯೇ ನೋಡುತ್ತೇವೆ. ಯಾಕೆಂದರೆ ಹಿಂದೂ ಧರ್ಮದಲ್ಲಿ ತುಳಸಿಯನ್ನು ದೇವರ ರೂಪವೆಂದು ಪರಿಗಣಿಸಲಾಗುತ್ತದೆ. ಪ್ರತಿನಿತ್ಯ ದೇವರನ್ನು ಪೂಜಿಸುವುದರೊಂದಿಗೆ ತುಳಸಿಯನ್ನು ಪೂಜಿಸದೇ ಇದ್ದರೆ ದಿನವೇ ಮುಂದಕ್ಕೆ ಹೋಗದು. ಮನೆಯಲ್ಲಿ ತುಳಸಿ ಗಿಡಗಳನ್ನು ಇಟ್ಟುಕೊಂಡರೆ ಸಾಲದು. ಕೆಲವೊಂದು ನಿಯಮಗಳನ್ನು ಅನುಸರಿಸುವುದು ಕೂಡ ತುಂಬಾ ಮುಖ್ಯವಾಗಿರುತ್ತದೆ. ತುಳಸಿ ಗಿಡದ ವಿಚಾರಕ್ಕೆ ಬಂದರೆ, ನಾವು ಕೆಲವೊಂದು ಮನೆಗಳಲ್ಲಿ ಕೇವಲ ಒಂದೇ ತುಳಸಿ ಗಿಡವನ್ನು ನೋಡಿದರೆ, ಇನ್ನು ಕೆಲವೊಂದು ಮನೆಗಳಲ್ಲಿ ಒಂದಕ್ಕಿಂತ ಹೆಚ್ಚು ತುಳಸಿ ಗಿಡವನ್ನು ನೋಡಬಹುದು. ಹಾಗಾದರೆ ಮನೆಯಲ್ಲಿ ನಾವು ಒಂದಕ್ಕಿಂತ ಹೆಚ್ಚಿನ ತುಳಸಿ ಗಿಡಗಳನ್ನು ಇಟ್ಟುಕೊಳ್ಳಬಹುದೇ? ಒಂದಕ್ಕಿಂತ ಹೆಚ್ಚು ತುಳಸಿ ಗಿಡಗಳನ್ನು ಇಟ್ಟುಕೊಂಡರೆ ಏನಾಗುತ್ತೆ? ತುಳಸಿ ಗಿಡ ಬೆಸ ಸಂಖ್ಯೆಯಲ್ಲಿರಲಿ. ಕೆಲವೊಂದು ಮನೆಗಳಲ್ಲಿ ಇದ್ದಕ್ಕಿದ್ದಂತೆ ತುಳಸಿ ಗಿಡಗಳು ಎಲ್ಲೆಂದರಲ್ಲಿ ಬೆಳೆಯಲು ಪ್ರಾರಂಭವಾಗುತ್ತದೆ. ಇನ್ನು ಕೆಲವು ಮನೆಗಳಲ್ಲಿ ನೆಟ್ಟ ಒಂದು ತುಳಸಿ ಗಿಡವೂ ಉಳಿಯುವುದು ಕಷ್ಟವಾಗುತ್ತದೆ. ನೀವು ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ತುಳಸಿ ಗಿಡಗಳನ್ನು ಇಟ್ಟುಕೊಳ್ಳಲು ಬಯಸಿದರೆ ಹಾಗೆ ಮಾಡಬಹುದು. ಆದರೆ ನೀವು ಮನೆಯಲ್ಲಿಟ್ಟುಕೊಳ್ಳುವ ತುಳಸಿ ಗಿಡದ ಸಂಖ್ಯೆಯು ಬೆಸ ಸಂಖ್ಯೆಯಲ್ಲಿರಬೇಕು. ಅಂದರೆ 1, 3, 5, 7 ಹೀಗೆ ಬೆಸ ಸಂಖ್ಯೆಯಲ್ಲಿ ನೀವು ತುಳಸಿ ಗಿಡವನ್ನು ಮನೆಯಲ್ಲಿಟ್ಟುಕೊಳ್ಳಬೇಕು. ಮನೆಯಲ್ಲಿ ಬೆಸ ಸಂಖ್ಯೆಯಲ್ಲಿ ತುಳಸಿ ಗಿಡಗಳನ್ನು ಇಟ್ಟುಕೊಳ್ಳುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ತುಳಸಿಯನ್ನು ಹೀಗೆ ನೆಡಿ. ಇನ್ನು ಕೆಲವರು ತುಳಸಿ ಗಿಡವನ್ನು ನೇರವಾಗಿ ನೆಲದ ಮೇಲೆ ನೆಡುತ್ತಾರೆ. ಇಂತಹ ತಪ್ಪನ್ನು ನೀವು ಎಂದಿಗೂ ಮಾಡಲು ಹೋಗದಿರಿ. ತುಳಸಿ ಗಿಡವನ್ನು ನೇರವಾಗಿ ಎಂದಿಗೂ ನೆಲದ ಮೇಲೆ ನೆಡಬಾರದು. ಈ ಧಾರ್ಮಿಕ ಸಸ್ಯವನ್ನು ಕುಂಡದಲ್ಲಿ ಅಥವಾ ಕಟ್ಟೆಯನ್ನು ಮಾಡಿ ಅದರಲ್ಲಿ ಪ್ರತ್ಯೇಕವಾಗಿ ನೆಡುವುದು ಉತ್ತಮ. ಈ ರೀತಿಯಾಗಿ ತುಳಸಿ ಗಿಡ ನೆಡುವುದನ್ನು ಅತ್ಯಂತ ಮಂಗಳಕರವೆಂದು ಹೇಳಲಾಗುತ್ತದೆ. ಕುಂಡದಲ್ಲಿ ನೀವು ತುಳಸಿ ಗಿಡವನ್ನು ನೆಡುವುದರಿಂದ ಪೂಜೆ ಮಾಡುವುದಕ್ಕೆ ಸುಲಭವಾಗುತ್ತದೆ, ಹಾಗೂ ಯಾವುದೇ ರೀತಿಯಾದ ಅಶುದ್ಧತೆಗಳು ತುಳಸಿಯನ್ನು ಮುಟ್ಟುವುದಿಲ್ಲ. ತುಳಸಿ, ಈ ದಿನ ತುಳಸಿಯನ್ನು ಕೀಳದಿರಿ. ತುಳಸಿ ಗಿಡವನ್ನು ಎಲ್ಲ ದಿನಗಳಲ್ಲೂ ನೆಡಬಹುದೆಂದು ಅಂದುಕೊಂಡಿದ್ದರೆ ಅದು ತಪ್ಪಾಗಿರುತ್ತದೆ. ತುಳಸಿಯನ್ನು ನೀವು ಭಾನುವಾರದ ದಿನದಂದು ಮತ್ತು ಏಕಾದಶಿಯಂದು ನೆಡಬಾರದು. ಈ ದಿನಗಳಲ್ಲಿ ತುಳಸಿಯನ್ನು ನೆಡದೇ ಇರುವುದು ಮಾತ್ರವಲ್ಲ, ಈ ದಿನ ತುಳಸಿ ಎಲೆಗಳನ್ನು ಕೂಡ ಕೀಳಬಾರದು ಎಂದು ಹೇಳಲಾಗುತ್ತದೆ. ಈ ಎರಡೂ ದಿನ ತುಳಸಿಯನ್ನು ಕೀಳುವುದು ಅಥವಾ ಮುಟ್ಟುವುದು ಅಶುಭವೆಂದು ಹೇಳಲಾಗುತ್ತದೆ. ತುಳಸಿಯನ್ನು ನಾವು ಮನೆಯಲ್ಲಿ ನೆಡುವಾಗ ಈ ಮೇಲಿನ ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ತುಳಸಿ ಗಿಡವನ್ನು ನೆಡಬೇಕು. ಒಂದು ವೇಳೆ ನೀವು ನಿಮ್ಮ ಮನೆಯಲ್ಲಿ ಸಮಸಂಖ್ಯೆಯಲ್ಲಿ ತುಳಸಿ ಗಿಡವನ್ನು ಹೊಂದಿದ್ದರೆ, ಆಗ ಅದನ್ನು ನೀವು ಯಾರಿಗಾದರೂ ದಾನವಾಗಿ ನೀಡಬಹುದು. ಇದರಿಂದ ಯಾವುದೇ ರೀತಿಯ ಸಮಸ್ಯೆಗಳು ಉಂಟಾಗುವುದಿಲ್ಲ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.